ಸಚಿವ ಶಿವರಾಜ್ ತಂಗಡಿಗೆಯವರು ಅವರು ನೋಡಲೇ ಬೇಕಾಗಿರುವಂತಹ ಸ್ಟೋರಿ ಹಿಂದುಳಿದ ವರ್ಗದ ಅಭ್ಯುದಯಕ್ಕೆ ಅಂತ ಸರ್ಕಾರ ಸಾವಿರಾರು ಕೋಟಿಯನ್ನ ವೆಚ್ಚ ಮಾಡುತ್ತೆ ಅನುದಾನದ ರೂಪದಲ್ಲಿ ಕೊಡುತ್ತೆ ಆದರೆ ಹಿಂದುಳಿದ ವರ್ಗದ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ ನೋಡಿ ಅರಸು ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವಾಂತರ ಚಳಿ ಇದ್ರೂ ಕಂಬಳಿ ಹಾಕೊಳ್ಳೋಣ ಅಂತ ಹೇಳಿದ್ರೆ ಇಲ್ಲ ಚಾಪೆ ಮೇಲೆ ಮಲಗುವಂತಹ ಪರಿಸ್ಥಿತಿ ಎಪ್ಪತ್ತು ಮಕ್ಕಳಿರುವಂತಹ ಹಾಸ್ಟೆಲ್ನಲ್ಲಿ ಇರೋದು ಕೇವಲ ಎರಡೇ ಎರಡು ಟಾಯ್ಲೆಟ್ ಮೂಲಭೂತ ಸೌಕರ್ಯ ಇಲ್ಲದೆ ಹೊಸ ಹಾಸ್ಟೆಲ್ಗೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆ ಆಗಿದೆ ಇನ್ನು ಯಾಕೆ ಮಾಡಿದ್ರು ಇಲ್ಲಿ ಶಿಫ್ಟು ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ ಮಡಿಕೇರಿ ನಗರದ ದಾಸವಾಳ ರಸ್ತೆಯಲ್ಲಿರುವಂತಹ ಅರಸು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಹೆಂಗ್ ನೆಲದ ಮೇಲೆ ಕೂತಿದ್ದಾರೆ ನೋಡಿ ಅದು ಕೂಡ ವಿಂಟರ್ ಸೀಸನ್ ನಲ್ಲಿ ಹಿಂಗೆ ಚಾಪೆಯಲ್ಲಿ ಚಾಪೆ ಹಾಸ್ಕೊಂಡು ಅದು ಆ ಚಾಪೆನು ಸಾಕಾಗೋದಿಲ್ಲ ಮಕ್ಕಳಿಗೆ ಎಪ್ಪತ್ತು ಜನ ವಿದ್ಯಾರ್ಥಿನಿಯರಿದ್ದಾರೆ ಮೂಲಭೂತ ಸೌಕರ್ಯಕ್ಕೂ ಕೂಡ ತಡಕಾಡ್ತಾ ಇದ್ದಾರೆ ಆ ಸಿಕ್ಕಿದೆ ಶಿವರಾಜ್ ತಂಗಡಗಿಯವರಿಗೆ ಈ ವಿಜುವಲ್ಸ್ ಅನ್ನ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಮ್ಮ ಮಕ್ಕಳನ್ನ ಈ ತರ ಚಳಿಗಾಲದಲ್ಲಿ ಹಿಂಗ್ ಚಾಪೆ ಮೇಲೆ ಮಲಗಿಸ್ತಾ ಇದ್ದೀರಾ ಸಾಕಷ್ಟು ಯೋಜನೆಗಳನ್ನ ಬಡ ವಿದ್ಯಾರ್ಥಿಗಳಿಗೆ ನೀಡುತ್ತೆ ಅದರಲ್ಲೂ ಕೂಡ ಸಾಕಷ್ಟು ದೇವರಾಜು ಅರಸು ನಿಗಮ ಇನ್ನಿತರ ನಿಗಮಗಳಿಂದನೂ ಕೂಡ ಸಾಕಷ್ಟು ಹಾಸ್ಟೆಲ್ಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಮುಂದಾಗುತ್ತೆ ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಎಡುವಟ್ಟು ಯಾವ ರೀತಿ ಇದೆ ಅಂದ್ರೆ ಇವತ್ತಿಗೂ ಕೂಡ ಮಕ್ಕಳುಗಳು ಯಾವುದೇ ಮಂಚ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಏಕಾಏಕಿ ನೆಲದಲ್ಲಿ ಮಲಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನೀವು ಇಲ್ಲಿ ನೋಡಿ ಬಿ ಸಿ ಎಂ ಹಾಸ್ಟೆಲ್ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿದೆ ದಾಸವಾಳ ರಸ್ತೆಯಲ್ಲಿ ಇರ್ತಕ್ಕಂಥ ಬಿ ಸಿ ಎಮ್ ಹಾಸ್ಟೆಲ್ ಇದು ಈ ಒಂದು ಹಾಸ್ಟೆಲ್ನಲ್ಲಿ ಮಕ್ಕಳು ಇವತ್ತಿಗೂ ಕೂಡ ಅವರಿಗೆ ಮಲಗಲಿಕ್ಕೆ ಸುಸಜ್ಜಿತವಾದಂತಹ ಯಾವುದೇ ಮಂಚಗಳಿರ್ಬೋದು ಅವರಿಗೆ ಬೇಕಾದ ಹಾಸಿಗೆ ವ್ಯವಸ್ಥೆಗಳಿರ್ಬೋದು ಯಾವುದು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡಿರಲಿಲ್ಲ ಪ್ರತಿ ಬಾರಿನೂ ಕೂಡ ಅದರಲ್ಲೂ ಕೂಡ ಮಡಿಕೇರಿಯಲ್ಲಿ ಇತ್ತೀಚಿನ ಕಳೆದ ಎರಡು ಮೂರು ದಿನಗಳಿಂದ ಸಾಕಷ್ಟು ಚಳಿಯ ವಾತಾವರಣ ಕೂಡ ಇದೆ ಸೊ ಚಳಿಯ ವಾತಾವರಣ ಇದ್ದರೂ ಕೂಡ ಈ ಮಕ್ಕಳುಗಳು ಚಾಪೆ ಮೇಲೆ ಮತ್ತು ಬೆಡ್ ಮೇಲೆ ಮಲಗುವಂತ ಪರಿಸ್ಥಿತಿ ಅದು ಯಾವ ಬೆಡ್ ನೋಡ್ ನೋಡ್ಬೋದು ನೀವು ಯಾ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇದು ಒಂದು ಎರಡು ಬೆಳ್ಳಲ್ಲಿ ಎತ್ತುವಂಥದ್ದು ಮಾತ್ರ ಅಷ್ಟೇ ಅಂದರೆ ಇದು ಬೆಚ್ಚನೆಯಾಗಿ ಮಲಗೋಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಮಕ್ಕಳುಗಳು ಕೂಡ ನೋಡಿ ಚಳಿಗಾಲದಲ್ಲಿ ಒಂದಷ್ಟು ಕೋಟ್ಗಳು ಸ್ವೆಟರ್ಗಳನ್ನ ಹಾಕಾರೆ ಕೆಲವು ಮಕ್ಳಿಗೆ ಅದು ಇಲ್ಲ ಹಾಗೇ ಮಲಗುವಂಥ ಪರಿಸ್ಥಿತಿ ಕೂಡ ಇದೆ ಸೊ ಮಕ್ಕಳು ನನ್ನ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತೀನಿ ಯಾವ ಟೈಮ್ಗೆ ಈ ಆಸ್ಟಾಲ್ ಶಿಫ್ಟ್ ಆಯಿತು ಮತ್ತು ನಿಮಗೆ ಏನು ವ್ಯವಸ್ಥೆ ಆಗಬೇಕು ಸರ್ ನಮಗೆ ಕಾಟ್ ಮತ್ತು ಬೆಡ್ ಬೇಕು ಮತ್ತು ನಾವು ಲಾಸ್ಟ್ ಮಂಡೇ ಶಿಫ್ಟ್ ಆದ್ವಿ ಇಲ್ಲಿಗೆ ಬೆಡ್ ಮತ್ತು ಕಾಟ್ ಡ್ರಾಯರ್ಸ್ ಎಲ್ಲ ಬೇಕು ಸರ್ ಅದು ಬುಕ್ಸ್ ಲಗೇಜ್ ಇಡೋಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ ಸರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏಯ್ಟ್ ಇದ್ದೀವಿ ಸರ್ ಸರ್ ಮತ್ತೆ ಅಲ್ಲಿ ಸ್ವಲ್ಪ ಸೇಫ್ಟಿ ಬೇಕು ಸರ್ ಅದು ಎದುರುಗಡೆನೇ ಗುಜರಿ ಇದೆ ಮತ್ತೆ ಸರೌಂಡಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಸರೌಂಡ್ ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ರೆ ಮಳೆ ಬಂದರೆ ನೆನೆಯುತ್ತೆ ಬಟ್ಟೆ ಅಲ್ಲಿಗೆ ಒಂದು ಶೆಡ್ ಎಲ್ಲ ಹಾಕಿಸ್ಬೇಕು ಸರ್ ಬೇರೆ ಬೇರೆ ಇದೆ ನಿಮಗೆ ಅದೇ ಬೆಡ್ ಮತ್ತೆ ಕಾಟ್ ಸಮಸ್ಯೆ ಇದೆ ರಾತ್ರಿ ಮಲಗಾಕಾಗಲ್ಲ ಚಳಿ ಆಗುತ್ತೆ ಆಮೇಲೆ ಬಟ್ಟೆ ಎಲ್ಲ ಒಣಗಲ್ ಮೇಲ್ಗಡೆ ಇದ್ದು ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಬೇಕು ಫ್ರಿಜ್ ಈಗ ತುಂಬಾ ಚಳಿ ಇದೆ ಮಡಿಕೇರಿ ವಾತಾವರಣ ನೋಡಿದ್ರೆ ಅತ್ಯಂತ ಚಳಿ ಇದೆ ನಮಗೇನ ಎರಡು ಮೂರು ಬೆಡ್ಶೀಟ್ ಗಳು ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ತಮ್ಮ ಒಂದೇ ಬೆಡ್ ಶೀಟ್ ಕೊಡ್ತಾರೆ ರಗ್ಗಿದ್ಯಾ ಯಾವ ರೀತಿ ಇದೆ ಅಂದ್ರೆ ಚಳಿಲೆ ಮಲಗಬೇಕು ಅನ್ನೋದಾಗುತ್ತಾ ಬೆಡ್ಶೀಟ್ ಇನ್ನ ಕೊಟ್ಟಿಲ್ಲ ಇವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನ ಕೊಟ್ಟಿಲ್ಲ ನಾವು ಏನಾದ್ರು ಮನವಿ ಏನಾದ್ರು ಮಾಡಿದ್ರ ಈ ಮೇಲಧಿಕಾರಿಗಳಿಗೆ ಮನವಿ ನಾವು ಹೇಳಿದಿವಿ ಹಿಂಗೆ ಬೇಗ ಬೆಡ್ ಕೊಟ್ ಬೇಕು ಮಲ್ಗಕ್ಕೆಲ್ಲ ಕಷ್ಟ ಆಗ್ತಿದೆ ಮತ್ತೆ ಸ್ವಲ್ಪ ಹಾಸ್ಟೆಲ್ ಚಿಕ್ಕದಿದೆ ಜಾಸ್ತಿ ಜನ ಇದ್ದೀವಿ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳಿದ್ವಿ ಗೀಸರ್ ಎರಡಿದೆ ಬಿಸಿನೀರ್ ವ್ಯವಸ್ಥೆ ಎಲ್ಲ ಇದೆಯಾ ಅದು ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇದಾರ ಹಾ ಒದಗಿಸ್ತಿದ್ದಾರೆ ಬಿಸಿನೀರ್ ವ್ಯವಸ್ಥೆ ಇದೆ ಸೋಲಾರ್ ಇದೆ ಸ್ಥಾನಮಾನ ಎರಡೇ ಇರೋದು ಹ್ಮ್ ಅದು ಕಷ್ಟ ಸ್ಥಾನಮಾನಕ್ಕೆಲ್ಲ ಕಷ್ಟ ಆಗುತ್ತೆ ಎರಡೇ ಇರೋದು ಅದಕ್ಕೆ ಮತ್ತೆ ಕೇಳಿದಕ್ಕೆ ಕಟ್ಟಿಸ್ಕೊಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದರೆ ಕಟ್ಟಿಸಿ ಇದು ಇಲ್ಲಿಯ ವಿದ್ಯಾರ್ಥಿನಿಯರು ಹೇಳುವಂತ ಮಾತುಗಳು ಇಲ್ಲಿ ಬರೀ ಮಲಗಲಿಕ್ಕೆ ಮಂಚ ಮೂಲಭೂತ ಸೌಕರ್ಯ ಮಾತ್ರ ಸಮಸ್ಯೆ ಅಂತಲ್ಲ ಈ ವಿದ್ಯಾರ್ಥಿನಿಗೆ ಕಾಡ್ತಾ ಇರೋದು ಅದರಲ್ಲೂ ಕೂಡ ಎರಡೇ ಎರಡು ಶೌಚಾಲಯ ಇದೆ ಬಾತ್ರೂಮ್ ಇದೆ ಆ ಶೌಚಾಲಯಕ್ಕೆ ಹೋಗ್ಬೇಕು ಒಬ್ಬರಾದ ನಂತರ ಇನ್ನೊಬ್ಬರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ನಾವು ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗು ಕೂಡ ಗಮನಕ್ಕೆ ತಂದರೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು ಬರೀ ಇಷ್ಟಕ್ಕೆ ಮಾತ್ರ ಈ ಮಕ್ಕಳಿಗೆ ಮಾತ್ರ ಸೀಮಿತ ಆಗಿಲ್ಲ ನೀ ಇಲ್ಲಿ ಒಂದಷ್ಟು ಬೆಳೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಅಷ್ಟು ಯಾವ ರೀತಿ ವ್ಯವಸ್ಥೆ ಇದೆ ಅಂದ್ರೆ ಇಲ್ಲಿನ ಮಕ್ಕಳುಗಳು ಸಹ ನೆಲದಲ್ಲಿ ಚಾಪೆಯಲ್ಲಿ ಮಲಗುವಂತ ಪರಿಸ್ಥಿತಿ ಅವರ ಬಟ್ಟೆ ಇರ್ಬೋದು ಇನ್ನಿತರ ವಸ್ತುಗಳನ್ನ ಯಾವ ರೀತಿ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಸಾಮಾನ್ಯವಾಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇಲ್ಲಿ ಇಷ್ಟೊಂದು ಕಷ್ಟದ ವಾತಾವರಣದಲ್ಲಿ ಮಲಗ್ತಿದ್ದಾರೆ ಅಂತ ಅವರ ಬಟ್ಟೆ ಬರೆ ಬ್ಯಾಗು ಮನೆಯಿಂದ ಏನೆಲ್ಲ ತರ್ತಾರೆ ಇದೆಲ್ಲವೂ ಕೂಡ ಒಂದು ರೂಮ್ನಲ್ಲಿ ಅಡಕವಾಗಿ ಇಟ್ಕೊಳ್ತಾರೆ ಇರಲೇ ಬಟ್ಟೆಯನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲೇ ಮಲಗಬೇಕು ಇಲ್ಲೇ ಓದಬೇಕು ಇದೆಲ್ಲವೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಇದು ಸರ್ಕಾರದ ಯಾವ ನ್ಯಾಯ ಅಧಿಕಾರಿಗಳು ಅವರು ಆರಾಮಾಗಿ ತಮ್ಮ ಮನೆಯ ಕಟ್ಟಡದಲ್ಲಿ ಆರಾಮಾಗಿ ಮಾಡ್ತಾರೆ ಓದಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಮೇಲೆ ಕೂಡ ಹೋಗಿ ತೋರಿಸ್ತೀನಿ ನೀವು ನೋಡ್ಬೋದು ಈ ಪಬ್ಲಿಕ್ ಟಿ ವಿ ಒಂದು ರಿಯಾಲಿಟಿ ಚೆಕ್ ಯಾಕೆಂದರೆ ಮಕ್ಕಳುಗಳೇ ತಮಗೆ ಈ ರೀತಿ ಸಮಸ್ಯೆ ಆದಾಗ ಹೇಳ್ಕೊಳ್ತಾರೆ ಹಾಸ್ಟೆಲ್ ವಾರ್ಡನ್ ಕೂಡ ಇದ್ದಾರೆ ಬಟ್ ಅವರು ಕೂಡ ಅಸಹಾಯಕರು ಏನೂ ಮಾಡೋಕ್ಕಾಗಲ್ಲ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಕೇಳಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಅವ್ರ ಮಾಹಿತಿ ಪಡೆಯೋಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಯಾವ ರೀತಿ ಮಕ್ಕಳಿದ್ದಾರೆ ಇನ್ನೂ ಪುಟ್ ಪುಟ್ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನು ಕೂಡ ಕೇಳ್ತೀನಿ ತೋರಿಸುವಂತ ಪ್ರಯತ್ನವನ್ನ ನಿಮ್ಮ ಪಬ್ಲಿಕ್ ಟಿ ವಿ ಮಾಡುತ್ತೆ ನೋಡಿ ಮೇಲ್ಚಾವಣಿಗೆ ಬಂದಿವಿ ಮೇಲ್ ಇರ್ತಕ್ಕಂಥ ಕಟ್ಟಡದ ಮೇಲೆ ಇಲ್ಲೆಲ್ಲ ಫಸ್ಟ್ ಇಯರ್ ಡಿಗ್ರಿ ಕಾಲೇಜ್ನ ಮಕ್ಕಳಿದ್ದಾರೆ ಪರಿಸ್ಥಿತಿಯನ್ನ ನೀವು ನೋಡ್ಬೋದು ಯಾವ ಸ್ಥಿತಿಯಲ್ಲಿ ಇಲ್ಲಿನ ಮಕ್ಕಳುಗಳು ಓದ್ಕೊಳ್ತಾ ಇದ್ದರೆ ತನ್ನ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು ಚಾಪೆ ಮೇಲ್ಮಲಗುವಂಥದ್ದು ಬಟ್ಟೆ ಬರೆ ಎಲ್ಲವೂ ನಾವೆಲ್ಲ ಒಂದು ಕಡೆ ಆಸ್ಪತ್ರೆಗಳಲ್ಲಿ ಈ ಕೋವಿಡ್ ಟೈಮಲ್ಲಿ ನೋಡಿದ್ವಿ ಅಂತಹ ಸಂದರ್ಭ ಬರೀ ಹಾಸ್ಟೆಲ್ನಲ್ಲಿ ಕಂಡು ಬರ್ತಾ ಇದೆ ಆದರೆ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅನ್ನೋದು ಪ್ರಶ್ನೆ ಕಾಡುತ್ತೆ ಸೊ ಸಾಮಾನ್ಯವಾಗಿ ನೋಡಿಲಿ ಬಕಿಟ್ಟು ಇದನ್ನೇ ಅವರು ಪ್ರತಿನಿತ್ಯನೂ ಕೂಡ ನಿಮ್ಮೆಲ್ಲರಿಗೂ ಎರಡೇ ಬಾತ್ರೂಮ್ ಇರೋದಾ ಮೇಲೆ ಕೆಳಗೆ ಇರೋರಿಗೆಲ್ಲ ಒಂದು ಎರಡೇ ಆ ಮಕ್ಕಳುಗಳು ಹೇಳುವಂಥದ್ದು ಅಷ್ಟೇ ಎರಡೇ ಎರಡು ಬಾತ್ರೂಮ್ ಇದೆ ಆ ಎರಡು ಬಾತ್ರೂಮಲ್ಲಿ ಮೇಲೆ ಇರ್ತಕ್ಕಂಥ ಕಟ್ಟಡ ಮತ್ತು ಕೆಳಗಡೆ ಇರ್ತಕ್ಕಂಥ ಕಟ್ಟಡದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಇದೆಲ್ಲ ಬಳಸ್ಕೋಬೇಕಾಗುತ್ತೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಪೋಷಕರು ಒಂದು ರೀತಿ ಉತ್ತಮ ರೀತಿಯಲ್ಲಿ ಓದಲಿ ಅಂತ ಕಳಿಸ್ತಾರೆ ಆದರೆ ನಮಗೆ ಓದುವಂಥದ್ದು ಮಾನಸಿಕವಾದಂತಹ ಹಿಂಸೆಯಲ್ಲಿ ಓದುವಂಥ ಪರಿಸ್ಥಿತಿ ತಂದ್ ಹಾಕಿರ್ತಕ್ಕಂಥದ್ದು ಅಧಿಕಾರಿಗಳು ಸೊ ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಮತ್ತೋರ್ವ ವಿದ್ಯಾರ್ಥಿನಿ ಕೂಡ ಆಕೆಯ ಏನು ಸಮಸ್ಯೆ ಇಲ್ಲಿ ಹೇಗ ಅಂತ ಹೇಳಿದ್ರೆ ಕಾಟ್ ಬೆಡ್ ಏನು ಕೊಡೋದೇ ಕರೆಸಿ ಬಿಟ್ರು ನಾವು ಚಳಿಯಲ್ಲಿ ಮಲಗಬೇಕು ನಾವು ಹಾಸ್ಟೆಲ್ ಆಸ್ಟೇಲಿಂದ ಬೆಡ್ ಎಲ್ಲ ಶಿಫ್ಟ್ ಮಾಡಿಕೊಂಡ್ವಿ ಮತ್ ಹೇಳಿದ್ರೆ ಅವರು ಏನು ಕೊಟ್ಟಿಲ್ಲ ಬರೀ ಶೀಟ್ ಎಲ್ಲ ನಾವೇ ತಕೊಂಡ್ ಬಂದ್ಬಿಟ್ಟು ಫುಲ್ ನಾವೇ ಇದೆಲ್ಲ ರೆಡಿ ಮಾಡಿ ನಾವೇ ಫುಲ್ ಮಲ್ಕೋ ಅಂದ್ರೆ ನಮ್ದು ನಾವೇ ಮಾಡ್ಕೊಂಡ್ವಿ ಬಟ್ ಬೇ ಅವ್ರೇನಿ ಇನ್ನೂ ಕೊಟ್ಟಿಲ್ಲ ಅವರು ಹಮ್ ಅಷ್ಟಕ್ಕೆ ಚಳಿ ಎಲ್ಲ ಇದೆ ಅಲ್ವಾ ಮಡಿಕೆ ಹೆಂಗ್ ಯಾವ ರೀತಿ ಮಲಗ್ತೀರಿ ಹೆಂಗ್ ಮಲಗಕ್ಕೆ ಆಗುತ್ತೆ ಕಷ್ಟ ಆಗ್ತಿದೆ ಬಟ್ ಏನು ಮಾಡೋದು ಓದಕಾಗಿ ಬರ್ತೇವೆ ಬಟ್ ಅದೇ ಅಂತ ಓದ ಕಷ್ಟ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳತೀವಿ ಅಷ್ಟೇ ಇನ್ನೇನ್ ಮಾಡೋ ಸರ್ ಸರ್ಕಾರದ ಯೋಜನೆಗಳು ನಿಮಗೆ ತಲುಪುತ್ತಿದೆಯಾ ಅನ್ಸುತ್ತಾ ಅಲ್ವಾ ಇಲ್ಲವೇ ಇಲ್ಲ ಅಂತ ಇದ್ಯಾ ಇಲ್ಲ ಅಂತ ಅನಿಸ್ತಿದೆ ಅಂದ್ರೆ ಸರ್ಕಾರಕ್ಕೆ ಫಂಡ್ ಬರ್ತಿರ್ಬೋದು ಬರ್ತಿಲ್ಲ ನಂಗೆ ಅದು ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿದ ಅಧಿಕಾರಿ ಏನ್ ಮಾಡ್ಬೇಕು ಬಟ್ ಅದ್ ಮಾಡ್ತಿಲ್ಲ ಅಂತ ಅನ್ಕೊಳ್ತಿದ್ದೇನೆ ಹೌದು ಆಗಿರ್ಬಹುದು ಆಕ್ಚು ಟೇಬಲ್ ಇಲ್ಲ ಬರೆಯಕ್ಕೆ ಮತ್ತೆ ನಾವು ನಮ್ದು ಇಲ್ಲಿ ಲ್ಯಾಪ್ ಲ್ಯಾಪ್ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಬರಿತಿದ್ದೇವೆ ತುಂಬಾ ಕಷ್ಟ ಆಗ್ತಿದೆ ಅಂದರೆ ಓದಕ್ಕೆ ಎಕ್ಸಾಮ್ ಈಗ ಇಂಟರ್ನೆಸ್ ಅಂತ ಬರ್ತುಂಟು ಅದಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ ಓದೋಕ್ಕೆ ತುಂಬ ಕಷ್ಟ ಆಗ್ತಿದೆ ಮತ್ತೆ ಎಲ್ಲರಿಗೂ ಒಂದೇ ರೂಮಲ್ಲಿ ಈಗ ಹಾಕಿರುವಾಗ ಜಸ್ಟ್ ಟೂ ರೂಮ್ ಸರಿ ಅಷ್ಟೇ ಇರೋದು ತುಂಬ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಒಬ್ರು ಓದ್ತಿರುವಾಗ ನಾವು ಸುಮ್ಮನೆ ಮಾತಾಡದೇ ಇರೋಕ್ಕೆ ಸಹ ಆಗಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ತುಂಬ ಕಷ್ಟ ಆಗ್ತಿದೆ ಸರ್ ಕೇಳಿದ್ರಲ್ಲ ವಿದ್ಯಾರ್ಥಿನಿಯರು ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮೈ ಮರೆತುಕೊಂಡು ಅವ್ರ ಪಾಡ್ಗೆ ಅವರು ಇರ್ತಾರೆ ನಮ್ಮನ್ನು ಈ ರೀತಿ ತಂದು ದುಡ್ತಾ ಇದ್ದಾರೆ ನಾವು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ತೊಂದರೆ ಆಗ್ತಿದೆ ಅನ್ನೋದು ಇಲ್ಲಿಯ ವಿದ್ಯಾರ್ಥಿಗಳ ಮನದಾಳದ ಮಾತಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳನ್ನ ಇಟ್ಕೋಬೇಕಾ ಅಥವಾ ಅವ್ರ ಮೇಲೆ ಏನಾದ್ರೂ ತಲೆದಂಡವನ್ನ ಮಾಡಬೇಕಾ ಅಥವಾ ಈ ಮಕ್ಕಳುಗಳಿಗೆ ನ್ಯಾಯವನ್ನು ಒದಗಿಸ್ಬೇಕಾ ಅನ್ನೋದು ಮೇಲಧಿಕಾರಿಗಳೇ ಇದನ್ನು ಗಮನಿಸ್ಬೇಕಾಗುತ್ತೆ ಕ್ಯಾಮರಮನ್ ಜೊತೆ ಮಲ್ಲಿಕಾರ್ಜುನ ಪಬ್ಲಿಕ್ ಟಿವಿ ವಿ ಮಡಿಕೇರಿ